ಕೆಜಿ ಸ್ಟೂಡೆಂಟ್ಸ್ ಅದು ಸ್ಕೂಲ್ನಾಗ ಏನಾಗಿತ್ತು ಸರ್, ಪ್ರೊಸೀಜರ್ ಆಗಿತ್ತು ಸರ್, ಹೋಮ್ವರ್ಕ್ ಮಾಡೋದಾಯ್ತು. ಅದೇನು ಏನಾಗಿತ್ತು ಅಂತಂದರೆ ಬರೋದು ಸುಮ್ಮನೆ, ಏನೋ ಹೋಮ್ವರ್ಕ್ ಹಾಕ್ಯಾರ, ನಾನು ಮಾಡಬೇಕು, ಮುಗಿಸ್ಬೇಕು, ಮತ್ತೆ ಹೋಗಬೇಕು ಅಂದರೆ ಅವನು ಪರ್ಫೆಕ್ಟ್ ಆಗ್ತಿದ್ದಿಲ್ಲ, ಯಾವುದೇ ಇದಕ್ಕಿದೆ ಅಂತ ಕೇಳಿ ಇಷ್ಟು ಓದಕ್ಕೆ ಅದು ಗೊತ್ತಾಗ್ತಿದ್ದಿಲ್ಲ. ಇಲ್ಲಿ ಒಂದ್ಸಲ ಏನಂದ್ರೆ ಮೇಡಮ್ ಅವರು ಗಟ್ಟಿ ಆಗಬೇಕು, ಮೇಡಮ್ ಇದು ಕೋಚಿಂಗ್ ಹಾಕ್ತೆ ಅಂತಂದು ಹಾಕ್ತು. ಅವ್ನ ಮೈಂಡ್ ಸೆಟ್ ಏನದ, ಮೇನ್ ಕಾನ್ಸೆಪ್ಟ್ ಏನದ, ಅವನು ಎಲ್ಲಿಂದ ಎಷ್ಟು ಓದೇನ, ಎಷ್ಟು ಬರೀತಾನ, ಎಷ್ಟು ಅಬಿಲಿಟಿ ಅದ ಅವನಿಗೆ ಅಂತೇಳಿ ತಿಳ್ಕೊಂಡು ಇಷ್ಟಾದ ಸ್ಕೂಲ್ನಲ್ಲಿ ಆ್ಯಪಲ್ ಅವ್ರು ಎಲ್ಲ ಹಾಕಿದ್ದಾರೆ. ಬಟ್ ಇಲ್ಲಿ ಬಂದಾಗ ಗೊತ್ತಿತ್ತು ಅವನು ಇನ್ನೂ ಎ ಬಿ ಸಿ ಡಿನೂ ಪರ್ಫೆಕ್ಟ್ ಇಲ್ಲ ಅಂತೇಳಿ ಮೇಡಮ್ ಅವ್ರು ಕಂಡಿಡಿದ್ರು. ಸರ್ ಅದು ಏನದ ಮೇನ್ ಏನದ, ಇಲ್ಲಿಂದ ಅವನಿಗೆ ಸ್ಟಾರ್ಟ್ ಮಾಡಬೇಕು ನಾವು, ನೀವು ತಿಳ್ಕೊಬೇಕ್ರಿ, ಮತ್ತೆ ಏನೋ ಫಸ್ಟಿಂದ ಹೇಳಕತ್ತಾರ ಅಂತೇಳಿ ಮದುವೆ ಬಗ್ಗೆ ಮತ್ತೆ ತಿಳ್ಕೊಬೇಕ್ರಿ ಅಂತಂದ್ರು. ಇವಾಗ ಸರ್ ಎಲ್ಲನೂ ಪರ್ಫೆಕ್ಟ್ ಆಗಿದ್ದಾನೆ, 50-60% ಓಕೆ ಆಗಿದ್ದಾನೆ. ನನ್ನ ಮಗನ ಬೆಳವಣಿಗೆ ನೋಡಿ ಅಕ್ಕಪಕ್ಕ ಎಲ್ಲ ಹೇಳಿದೀನಿ, ಅಕ್ಕಪಕ್ಕ ಇದು ವೆಕೇಶನ್ ಎಲ್ಲ ಟ್ಯೂಷನ್ ಎಲ್ಲ ಅದಾವ್ರಿ, ಅವ್ರಿಗೆ ಹೇಳಿದೀನಿ ನಮ್ಮ ಮೇಲೆ ನಮ್ಮ ಮಗನಿಗೆ ನಿಮ್ಮ ಮಗನಿಗೆ ಇಲ್ಲೇ ಹಾಕ್ರಿ ಅಂತಂದ್ರು. ಇಲ್ಲ ಸರ್ ಹಾಕ್ತೀವಿ ಮೇಲೆ ಅಂತ ಹೇಳಿದ್ವಿ ಅಷ್ಟೇ. ಅವ್ರು ಬೇಕಾದವ್ರೆ ನಮ್ಮ ಅಲ್ಲೇ ಮನೆ ಪಕ್ಕದಲ್ಲೇ ಇರ್ತೀವಿ. ಬಟ್ ನಾವು ಮತ್ತೆ ಇಲ್ಲೇ ನಮ್ಮ ಎರಡನೇ ಮಗನಿಗೂ ಇಲ್ಲೇ ಹಾಕ್ತೀವಿ ನಾವು. ಹಾಂ, ಮತ್ತು ನಮ್ಮ ಜೊತೆ ಬಾಜು ಹುಡುಗಿ ಅದಾರೆ, ಅವ್ರಿಗೆ ಅವ್ರು ಕೋಚಿಂಗ್ ಹಾಕಿದ್ದಾರೆ. ಸರ್ ಹಿಂಗೆ ನಮ್ಮ ಹುಡುಗಿಗೇನು ಬೆಳವಣಿಗೆ ಕಾಣಲಾಗಿದ್ರಿ, ಒಂದು 4 ದಿವಸ ಕಳಿಸ್ಲಾಗತ್ತೀವಿ, ಇಲ್ಲೇ ಸಮೀಪನೂ ಆಗ್ತದ ಮತ್ತು ಕಳಿಸಿ ಹಿಂಗೆ ಅಂತಂದ್ರೆ. ನಾನು ಇಲ್ಲ ರೀ ಮೇಡಮ್, ನನಗೆ ಆ್ಯಕ್ಚುಲಿ ಚಲೋ ಅದ್ರಿ, ನಮ್ಮ ಹುಡುಗರು ಹೋಗ್ತಾವ ಹಾಕಿ ಅಂತಂದು. ಈಗೇನದ ಅವರು ಏನು ನಮ್ಮ ಹುಡುಗಿ ಚೆನ್ನಾಗಿದ್ದಾರೆ, ಬೆಳವಣಿಗೆ ಆಗ್ಯದ ಅಂತಂದ್ರೆ. ಈಗ ಆ್ಯಕ್ಚುಲಿ ನಾನು 10 ಗಂಟೆಯಿಂದ 5 ತನ ಇದು ನಮ್ಮದು ಡ್ಯೂಟಿ ಅದ ಸರ್. ಏನು ಮಾಡ್ತೀವಿ ಸರ್, ನಾವು ಎಫ್ ಡಿ ಇದೀವಿ ಸರ್ ಪಂಚಾಯತ್ ರಾಜ್ ಇಲಾಖೆ. ಬಟ್ ಅಷ್ಟು ಇದು ಟೈಮ್ ತೊಗೊಂಡು 4 ಎಲ್ಲ ನಮ್ಮದು ಟೈಮ್ ಕೊಟ್ಟಾರೆ ಸರ್, ಎಲ್ಲ 5 ಗಂಟೆ ತನಕ ಜೊತೆ ಕೂಡಿಸ್ಕೊಟ್ಟಾರೆ. ಅದೆಲ್ಲ ಟೈಮ್ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಇದ್ರೂ ಹಾಕಿಲ್ಲ ಸರ್. ಯಾಕಂದ್ರೆ ನನ್ನ ಮೇನ್ ಏನಂತಂದ್ರೆ ನನ್ನ ಮಕ್ಕಳು ಸರಿಯಾಗಿ ಬುನಾದಿ ಆಗ್ಬೇಕು, ಏನದ ಅದು ಎಲ್ಲ ಆಗಿ ಆಗುತ್ತೆ. ಬುನಾದಿ ಮೇನ್ ಆಯ್ತಂದ್ರೆ ಮುಂದಿನ ಎಲ್ಲಾದ್ರೂ ಸರಿ ಸ್ಟಾರ್ಟ್ ಆಗಿ ನಿಂದಿರ್ಬೇಕು. ಅದಕ್ಕಂತ ನನ್ನ ದೂರ ಆದ್ರೂ ಟೈಮ್ ಕೊಟ್ಟು 2-3 ನನ್ನ ಅಕ್ಕಪಕ್ಕದವ್ರು ಅಂದಾರೆ ಅಷ್ಟು ದೂರ ಯಾಕೆ ಆಗ್ತಾರೆ ಸುಮ್ಮನೆ, ಇಲ್ಲಿ ಬಾಜುನೇ ಇರೋ, ಅದು ಇಂಪಾರ್ಟೆಂಟ್ ಅಲ್ಲ. ನನಗೇನು ನನ್ನ ಮಕ್ಕಳು ಕಲಿಬೇಕು ಮೇನ್, ಶಿಕ್ಷಣ ಅನ್ನೋದು ಹಿಂದಿನ ಕಾಲ ಎಷ್ಟು ಮಹತ್ವ ಅನ್ನೋದು ಗೊತ್ತಿಲ್ಲ ಸರ್. ಟೈಮ್ ಎಷ್ಟಾದ್ರೂ ಪರವಾಗಿಲ್ಲ, ನಾವು ಕಷ್ಟಪಟ್ಟು ಪರವಾಗಿಲ್ಲ. ಈಗ ಅವಾಗಿನ ಸರಿಯಾಗದ ಅದು ನಾವೇನು ಅಷ್ಟು ಇದು ನೀಕ ಅಂತ ತಿಳ್ಕೊಂಡಿದ್ದಿಲ್ಲ. ನಾವು ಮಲ್ಲಿಕಾರ್ಜುನ ಕನ್ನಡ ಮೊದಲು ಇಂಗ್ಲೀಷ್ನಲ್ಲಿ ಸ್ವಲ್ಪ ಸರಿಯಾಗದ ಕನ್ನಡ ತುಟ್ಟ ಬರ್ತಿದ್ದಾನೆ, ಆದರೆ ಎಸ್ ಎಲ್ ಇ ಸಂಸ್ಥೆಯವ್ರು ಬಂದಕ್ಕಿಂತ ನಾವು ಕನ್ನಡ ಓದೋದು ಓದ್ತಾರೆ, ಇಲ್ಲಿ ಇಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಕನ್ನಡ ಓದ್ತಾ ಇದ್ದಾನೆ. ಅದು ಯಾವುದೇ ಅದರ್ಸ್ ಪೇಪರ್ ಕೊಟ್ಟರು ಓದ್ತಾ ಇದ್ದಾನೆ, ಕನ್ನಡ ರೈಟಿಂಗು ಸರಿ ಇದ್ದಾರೆ, ಕನ್ನಡ ರೈಟಿಂಗು ನೋಡ್ಕೊಂಡಿದ್ದಾರೆ. ಅದು ನಮಗೆ ಆ್ಯಕ್ಚುಲಿ ಅಂದರೆ ಇಂಗ್ಲೀಷ್ನಲ್ಲಿ ನಾನು ಮಾತಾಡ್ತೀವಿ ಅವ್ರು ಮಾತಾಡ್ತಿರ್ತಾವೆ, ಸ್ವಲ್ಪ ಇಂಪ್ರೂವ್ ಅದ ನಮಗೆ ದೇಶದ ಮ್ಯಾಥ್ಸ್ನಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಿದ್ದೆ ವಿವಿಕ್ ಇದ್ದ ನಾನು ಈ ಬಸ್ ಇದೆ ಓಪನ್ ಆಗಿ ಹೇಳಿದೆ ಮ್ಯಾಥ್ಸ್ ಇಟ್ಟು ನಾನು ಕನ್ನಡ ಕೇಳಿದ್ದೆ ಎರಡು ಮಾಡಿದ್ದೆ. ಮತ್ತಿನ ನಾನು ಹೇಳ್ತಾನೆ ಅಂತ ಇದು ಮಾಡ್ತಾ ಇದ್ದೆ, ಸ್ವಲ್ಪ ಹಿಂದಿನೂ ಸ್ವಲ್ಪ ಬೇರೆ ಹಿಂದಿ ಸರ್ ಹಿಂದಿ, ಯಾಕಂದ್ರೆ ನಮ್ಮ ಹುಡುಗ ಸದ್ಯಕ್ಕಾದ್ರೂ ಕನ್ನಡ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮ್ಯಾಥ್ಸ್ ಯೂಸ್ ಕವರ್ ಮಾಡ್ತಾ ಇದ್ದೀರಿ, ಆದ್ರೆ ಹಿಂದಿನ ಯಾಕಂದ್ರೆ ಹಿಂದಿನ ಅವಶ್ಯಕತೆ ನೀಡಿದೆ ಈಗ 8th ಅಂದ್ರೆ ಮುಂದೆ ಎಕ್ಸಾಮ್ನಲ್ಲಿ, ಆದ್ರೆ ಅದರದೇ ಅಂತ ಒಬ್ಬ ಟೀಚರ್ ತಂದು ಇಟ್ಟು ಮಾಡ್ಬೇಕು, ಯಾಕಂದ್ರೆ ಉಳಿದಿದೆಲ್ಲನೂ ಸರಿಯಾಗಿದೆ, ಯಾವುದೂ ಇದಿಲ್ಲ ಹಿಂದಿದಲ್ಲಿ. ಯಾಕೆ ಹಿಂದಿ ನೀವು ಹೇಳ್ಬಿಟ್ಟಿಲ್ಲ, ನಾವು ಹೇಳಿಲ್ಲ ನಿಮಗೆ ಹಿಂದಿ ಹೇಳ್ಬೇಕು ಅವಶ್ಯ ಸರ್, ಯಾಕೆ ಮುಂದಿನ ಇದ್ರೊಳಗಡೆ ನಾವೇನಾದ್ರೂ ಹಿಂದಿ ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ಯಾಕೆ ನಾನು ಈ ವಿಷಯ ತಮ್ಗೆ ಯಾಕೆ ವ್ಯಕ್ತಪಡಿಸಿ ಅಂದ್ರೆ, ಆಲ್ರೆಡಿ ನಾನು ಮುಡುಬಿದ್ರಿ ಎಕ್ಸಲೆಂಟ್ ಅವೆಲ್ಲ ಏನಪ್ಪ ಸತ್ಯ ಸಾಯಿ ಅವೆಲ್ಲ ಯೂಸ್ ಮಾಡಿದ್ದೀನಿ ಎಲ್ಲ ಸ್ಕೂಲ್ ಆ ಕಡೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಸ್ಕೂಲ್ ಸುಮಾರು 15-20 ಸ್ಕೂಲ್ಗಳು ಜೀಪ್ ಮಾಡಿದ್ರು. ಅಲ್ಲಿ ಇರತಕ್ಕಂತ ಅಕಸ್ಮಾತ್ ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಂತ ಹುಡುಗರಲ್ಲಿ ಏನು ಕೇಳ್ತಾರೆ ಅಂದ್ರೆ ಕನ್ನಡ ಇಂಗ್ಲೀಷ್ ಗ್ರಾಮರ್ ಹಿಂದಿ ಅವಶ್ಯವಾಗಿ ಅಡ್ಮಿಷನ್ಗಳು ತೆಗಿತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಹುಡುಗರನ್ನ ಅದು ಅವಶ್ಯಕತೆ ಅದನ್ನೇ, ಹಿಂದಿ ಇಲ್ಲ ಅಂತ ಹೇಳಬೇಕಲ್ಲ, ಹಿಂದಿ ಇಲ್ಲ ಅಂತ ಯಾರು ಅಂದ್ರೆ ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂದ್ಮೇಲೆ ಹಿಂದಿ ಬೇಕೇ ಬೇಕು ಅಂತ ಹೇಳಿ ಹಿಂದಿ ಒಂದು ಇಂಪ್ರೂವ್ ಮಾಡಿದ್ರೆ ನಮ್ಗೆ ಸದ್ಯಕ್ಕೆ ನಾವು 3 ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಸರ್, ಭಾಳ ಒಳ್ಳೆ ವಿಷಯ ಎಸ್ ಎಲ್ ಇದು ಅಂತ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಹುಡುಗಿ ಇವತ್ತು ಬರ್ಬೋದು, ಬೇರೆ ಕಡೆ ಹೋಗ್ಬೋದು, ನಮ್ಮ ಮತ್ತೆ ಬೇರೆ ಹುಡುಗರು ಬರ್ಬೋದು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇರ್ತೀವಿ. ಆದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಹಿಂದಿನ ಸ್ವಲ್ಪ ಮುಂದೆ ಅಂದ್ರೆ 5th ಹಿಡ್ಕೊಂಡು ನಾನು 5th ಒಳಗಡೆ ಕವರ್ ಮಾಡಿರ್ತೇನೆ, 6th, 7th, 8 ಕಡೆ ಎಲ್ಲ ಸ್ವಲ್ಪ ಹಿಂದಿನ ಕವರ್ ಮಾಡಿ ಇಲ್ಲಿ ಕನ್ನಡದಲ್ಲಿ ನಮ್ಮದು ವೀಕ್ ಇದ್ದ ನಾನು ಹೇಳ್ತಾ ಇದ್ದೆ. ವೀಕ್ನಿಂದ ಈಗ ಆಲ್ರೆಡಿ ಇಂಪ್ರೂವ್ ಆಗಿದ್ದಾನೆ, ಬೇರೆ ಪೇಪರ್ ಕೊಟ್ಟು ಹೋಗ್ತಾನೆ, ಸಬ್ಜೆಕ್ಟ್ ಪೇಪರ್ ಕೊಟ್ಟು ಹೋಗ್ತಾನೆ. ಅದಕ್ಕೆ ನಿಮ್ಗೆ ಇನ್ನೊಂದು ನಮ್ಮ ವೈಯಕ್ತಿಕ ಜನ ಚಲೋ ಓದ್ತಾರೆ ಸರ್, ಸಾಯಂಕಾಲ ಗುಣಮಟ್ಟದ ಕೊಡ್ತಾರೆ.
ಒಬ್ಬ ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಸರಿಯಾಗಿ ಇದ್ದೀರ. ಈಗ ಯಾವ ಸ್ಟ್ಯಾಂಡರ್ಡ್ ಒಂದು ಫಿಫ್ತ್ ಫೈವ್ ಅಲ್ಲಿ ಒಂದು ಹೇಳ್ತಾರೆ ಹುಡುಗ ಹೇಳ್ತಾರೆ ಓಕೆ ಹುಡುಗಿ ಹೇಳ್ತಾರೆ ಓಕೆ ಹ್ಯಾಂಡ್ ರೈಟಿಂಗ್ ಸರಿಯಾಗಿದ್ದಿಲ್ಲ ಸೊ ಅವ್ರ ಹ್ಯಾಂಡ್ ರೈಟಿಂಗ್ ಗುಣ ಆಗಿದೆ ಓಕೆ ಕನ್ನಡ ಒಂದಿಷ್ಟು ಏನಾದರೂ 1% 5% ಡಿಫ್ರೆನ್ಸ್ ಏನಾದರೂ ಅವರಲ್ಲಿ ವ್ಯತ್ಯಾಸ ಆಗಿತ್ತು ಸರ್ ಏನು 5% ಅಲ್ಲ ಸರ್ 70% ಗುಣ ಆಗಿರ್ತದೆ. ಸೊ ನಾನೇ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋಲಿಂದ ಭಾಳ ಜನ ನಮ್ಮಲ್ಲಿ ಒಳ್ಳೆಯ ಒಂದು ಇದು ಬರ್ತದೆ ಸರ್ ಆನ್ಸರ್ ಬರ್ತದೆ ಒಪಿನಿಯನ್ ಹಾಂ ಒಪಿನಿಯನ್ ಓಕೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಹುಡುಗ ಏನಾಗಬೇಕು ಅಂತೇಳಿ ನಾವು ಮನೆಯಲ್ಲಿ ಡಿಸ್ಕಸ್ ಮಾಡಿದ್ದೆ ಅವತ್ತು ಅವತ್ತೇ ನಮ್ಮ ಹುಡುಗರು ನಾವು ಏನು ಡಿಸ್ಕಸ್ ಮಾಡಿದ್ವಿ ಅದೇ ವಿಡಿಯೋ ನಮ್ಗೆ ಬಂದು ತಲುಪಿದೆ. ಓಕೆ ಓಕೆ ಹಾಂ ನಾವು ಏನು ಆ ಹುಡುಗು ಏನು ಆಗ್ಬೇಕು ನಾನು ನಾವು ನಾವು ಅಪೇಕ್ಷೆ ಪಟ್ಟಿದ್ದೇವೆ ನಾವು ಮನೆಯಲ್ಲಿ ಅವತ್ತೇ ಮಾಡಿದ್ವಿ ಈ ಥರ ಇಂಪ್ರೂವ್ಮೆಂಟ್ ಆಗ್ಬೇಕಂತಾರೆ ಅದು ಇವಾಗ ವಿಡಿಯೋ ಅವತ್ತೇ ಬಂದಿದೆ ನಮ್ಗೆ. ಓಕೆ ಅದಕ್ಕೆ ನಿಮ್ಗೆ SLE ಫೌಂಡೇಶನ್ ಅಂತ ಭಾಳ ಸಂತೋಷ ಆಯ್ತು ನಮ್ಗೆ ನಮ್ಮ ಹುಡುಗರು ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಎರಡು ಹುಡುಗರು ಭಾಳ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಹುಡುಗಿ ನಾವು ಇಲ್ಲೇ ಅಡ್ಮಿಷನ್ ಮಾಡೋದಂತ ಮಾಡೋದಂತ ಇದು ಮಾಡಿದ್ವಿ. ಥ್ಯಾಂಕ್ ಯು ಸರ್ ಧನ್ಯವಾದ. ನಮ್ಮ ಮಕ್ಕಳ ಹೆಸರು ಪೂರ್ವಿಕ ಪ್ರಣೀತ ಒಬ್ಬರು 8th standard ಒಬ್ಬರು 5th standard ನಾವೇನು ತಿಳ್ಕೊಂಡಿದ್ದೆವು ನನ್ನ ಮಕ್ಕಳು ಹುಷಾರಂತೆ ಅಂದಿದ್ದೆ ನಾನು ಫಸ್ಟಿಗೆ ನಾವು ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಹೋಮ್ವರ್ಕ್ ಆದರು ಎಲ್ಲ ಮಾಡ್ತಿದ್ರು ಓದ್ತಿದ್ರು ಬರೀತಿದ್ರು ನನ್ನ ಮಕ್ಕಳು ಹುಷಾರವ ಅಂತ ತಿಳ್ಕೊಂಡಿದ್ದೆ ನಾನು. SLVಗೆ ಬಂದ್ಬೇಕು ಗೊತ್ತಾಯ್ತು ನನ್ನ ಮಕ್ಕಳು ದಡ್ಡರ ನಿಜವಾಗ್ಲು ಸರ್ ಅಂದ್ರೆ ನಾನು ತಿಳ್ಕೊಂಡಿದ್ದೆ ನನ್ನ ಮಕ್ಕಳು ಹುಷಾರ ಅಂತ ಹೇಳಿ ಮೊದಲು ಏನ್ ಮಾಡ್ತಿರ್ರಿ ಎಲ್ಲ ಹೋಮ್ವರ್ಕ್ ಮಾಡ್ತಿರು ಹೋಮ್ವರ್ಕ್ ಮಾಡ್ತಿರು ಟೀಚರ್ಸ್ ಹೇಳೋದು ಮಾಡ್ತಿರು ಅದು ಅವರು ಹ್ಯಾಂಗ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಮಾಡ್ತಿರು ಬಟ್ ಅದು ಮಾಡ್ತಿರು ಇಲ್ಲಿ SLV ಬಂದ ಮಳಕ್ಕೆ ಏನಾಯ್ತು ಇಲ್ಲಿ ಇಲ್ಲಿ ಬಂದ ಮಳಕ್ಕೆ ಈ ಟೀಚಿಂಗ್ ನನ್ನ ಮಕ್ಕಳು ಇನ್ನ ದಡ್ಡರ ಈ SLVಯಿಂದ ಇವಾಗ ಫೌಂಡೇಶನ್ ಈಗ ಚಾಲು ಆಗ್ಯದ ನಿಜವಾಗ್ ಹೇಳ್ಬೇಕಾದ್ರೆ ನನ್ನ ಮಗಳು 8th standard ಇದ್ರು ನಮಗ ಒಂದ್ ಸ್ವಲ್ಪ ಇದೂನೆ ಆಗ್ತದೆ ಸರ್ ಯಾಕಂದ್ರ 8th standard ಗುಣಾಕಾರ ಲೆಕ್ಕ ಬರಲಂದ್ರೆ ಸಾಲೆಗೆ ಏನ್ ಮಾಡ್ತಾರಪ್ಪ ಇವಾಗ ಹಾಕಿ ಫುಲ್ ಇಂಪ್ರೂವ್ ಅಂದ್ರೆ ಫುಲ್ ಫಾಸ್ಟ್ ಆಗಿದ್ದಾಳೆ ಸರ್ ಆದ್ರೆ ಫುಲ್ ಫಾಸ್ಟ್ ಆಗಿದ್ದಾಳ ಈ SLVಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ.